ಮಾಧುಸ್ವಾಮಿಗೆ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನ ಕೈ ತಪ್ಪಿಸಿದ್ದು ಯಾಕೆ ಅಂತ ಪ್ರಶ್ನೆ ಇದೆ 28 ಜಿಲ್ಲೆಗಳ ಉಸ್ತುವಾರಿ ಸಚಿವರನ್ನ ಈಗಾಗಲೇ ಬದಲಾವಣೆ ಮಾಡಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಮಂತ್ರಿಗಳಿಗೆ ಕೋಕ್ ಕೂಡ ನೀಡಲಾಗಿದೆ ಮಾಧುಸ್ವಾಮಿಗೆ ಜಿಲ್ಲಾ ಉಸ್ತುವಾರಿ ಸ್ಥಾನ ಕೈ ತಪ್ಪಿದ್ದು ಯಾಕೆ ಸಂಸದ ಜಿಎಸ್ ಬಸವರಾಜು ಮಾತನ್ನ ಮುಖ್ಯಮಂತ್ರಿ ನಂಬಿದ್ರ ನುಹಿಂದೆ ಕ್ರಿಕ್ ಮಾಡಿಕೊಂಡ ಮಂತ್ರಿಗೆ ಹೈ ಕಮಾಂಡೇ ಶಾಕ್ ಕೊಡ್ತಾ ಮಾಧುಸ್ವಾಮಿಗೆ ಜಿಲ್ಲಾ ಉಸ್ತುವಾರಿ ಸ್ಥಾನ ತಪ್ಪಿಸಿದ್ರ ಬಸವರಾಜ್ ಸಂಸದ ಮತ್ತು ಮಾಧುಸ್ವಾಮಿ ಅವರ ಮಧ್ಯದಲ್ಲಿ ಕೆಲವೊಂದಿಷ್ಟು ವಾಗ್ದಾಳಿಗಳು ನಡೆದಿತ್ತು ಹೆಸರೇ ಹೇಳದೆ ಮಾಧುಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಪೈರಿತಿ ಬಸವರಾಜ್ ಜೊತೆ ಜಿಎಸ್ ಬಸವರಾಜ್ ಮಾತನಾಡಿದ್ರು ನಮ್ಮ ಜಿಲ್ಲೆಯನ್ನ ಹಾಳು ಮಾಡಿಬಿಟ್ಟಿದ್ದಾನೆ ಒಂದು ಸೀಟ್ ಬರೋದಿಲ್ಲ ಒಂದು ಸೀಟ್ ಬರಲ್ಲ ಅಂತ ಮಾತನಾಡಿದ್ರು ಜಿಎಸ್ ಬಸವರಾಜ್ ಮಾತು ಎತ್ತಿದ್ರೆ ಹೊಡಿ ಬಡಿ ಕಡಿ ಅಂತಾನೆ ಮಾಧುಸ್ವಾಮಿ ವಿರುದ್ಧ ಪರೋಕ್ಷ ವಾಗ್ದಾಳಿಯನ್ನ ಜಿ ಬಸವರಾಜ್ ನಡೆಸಿದ್ರು ಸೋ ಜಿಲ್ಲೆಯಾದ್ಯಂತ ಫುಲ್ ವೈರಲ್ ಆಗಿತ್ತು ಆ ಒಂದು ಗುಸುಗುಸು ಮಾತು ಜಿಲ್ಲಾ ಉಸ್ತುವಾರಿ ತಪ್ಪಿಸುವಲ್ಲಿ ಯಶಸ್ವಿಯಾದ್ರ ಹಾಗಾದ್ರೆ ಬಸವರಾಜ್ ಹೆಸರನ್ನೇ ಹೇಳದೆ ಮಾಧುಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು ಭೈರತಿ ಬಸವರಾಜ್ ಜೊತೆಗೆ ಜಿ ಬಸವರಾಜ್ ಅವರ ಮಧ್ಯದಲ್ಲಿ ನಡೆದಿದ್ದಂತ ಆ ಒಂದು ಗುಸುಗುಸು ಮಾತು ಇಡಿ ರಾಜ್ಯದಾದ್ಯಂತ ಬಹಳಷ್ಟು ಸದ್ದನ್ನ ಮಾಡಿತ್ತು ಸೋ ಅವರದೇ ಪಕ್ಷದ ನಾಯಕನ ವಿರುದ್ಧವಾಗಿ ಈ ರೀತಿ ಮಾತನಾಡಿರುವಂತದ್ದು ಇನ್ನು ಒಂದು ಕಡೆ ಜಿ ಬಸವರಾಜ್ ಸಂಸದರಾಗಿರುವಂತ ಜಿ ಬಸವರಾಜ್ ಮತ್ತೊಂದು ಕಡೆ ಮಾಧುಸ್ವಾಮಿ ಅವರ ಮಧ್ಯದಲ್ಲಿ ಮೊದಲಿನಲ್ಲೂ ಕೂಡ ಈ ಕೋಲ್ಡ್ ವಾರ್ ನಡೀತಾ ಇತ್ತು ಸೋ ಅದಾದ ನಂತರದಲ್ಲಿ ಈ ಒಂದು ಕೆಲವೊಂದಿಷ್ಟು ಬೆಳವಣಿಗೆಗಳು ಈಗ ಉಸ್ತುವಾರಿಯನ್ನು ಕೂಡ ಅವರು ಕೈ ತಪ್ಪಿಸೋದಕ್ಕೆ ಜಿ ಬಸವರಾಜ್ ಯಶಸ್ವಿ ಆದ್ರ ಅನ್ನುವಂತ ಅನುಮಾನ ಇದೆ ಸಿಬಗೇನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹೇಮಂತ್ ಮಾಧುಸ್ವಾಮಿಗೆ ಈಗ ಜಿಲ್ಲಾ ಉಸ್ತುವಾರಿ ಸ್ಥಾನ ಕೈ ತಪ್ಪಿರುವಂತದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ ಸೋ ಇದರ ಮಧ್ಯದಲ್ಲಿ ಸಂಸದ ಜಿ ಬಸವರಾಜು ಈ ಹಿಂದೆ ಮಾತನಾಡಿದಂತ ಆ ಕೆಲವೊಂದಿಷ್ಟು ಗುಸುಗುಸು ಪಿಸುಪಿಸು ಮಾತುಗಳೇನಿತ್ತು ಅವರ ವಿರುದ್ಧವಾಗಿ ಬಹಳಷ್ಟು ವಾಗ್ದಾಳಿಯನ್ನು ಮಾಡಿದ್ರು ಸೋ ಈಗ ಅವರ ಜಿಲ್ಲಾ ಉಸ್ತುವಾರಿಯನ್ನ ಎತ್ತಂಗಡಿ ಮಾಡಿಸೋದ್ರಲ್ಲಿ ಯಶಸ್ವಿ ಆದ್ರ ಅನ್ನುವಂತ ಪ್ರಶ್ನೆ ಇದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಖಂಡಿತ ಏನಂತಂದ್ರೆ ಈಗಾಗಲೇ ಬಿಜೆಪಿ ತುಮಕೂರು ಬಿಜೆಪಿಯಲ್ಲಿ ಮೂರು ಬಣಗಳಾಗಿದೆ ಎನ್ನುವಂತ ಮಾತು ಇಂದಿನಿಂದಲೂ ಕೂಡ ಕೇಳಿಬರ್ತಿತ್ತು ಆದ್ರೆ ಅದಕ್ಕೆ ಪುಷ್ಟಿ ನೀಡುವಂತ ಯಾವುದೇ ಒಂದು ಆಧಾರ ಸಿಕ್ಕಿರಲಿಲ್ಲ ಆದ್ರೆ ಇತ್ತೀಚೆಗೆ ಏನು ತುಮಕೂರು ಮಹಾನಗರ ಪಾಲಿಕೆಯ ಉದ್ಘಾಟನಾ ಸಮಯದಲ್ಲಿ ಏನು ಪತ್ರಿಕಾಗೋಷ್ಠಿ ನಡೀತು ಆ ಒಂದು ಸಂದರ್ಭದಲ್ಲಿ ಜಿಎಸ್ ಬಸವರಾಜ್ ಅವರು ಭೈರತಿ ಬಸವರಾಜ್ ಅವರ ಜೊತೆ ಮಾತನಾಡಬೇಕಾದ್ರೆ ತುಮಕೂರಿನ ಮಂತ್ರಿ ಏನಿದ್ದಾರೆ ಮಾಧುಸ್ವಾಮಿ ಅವರು ಒಂದ್ ರೀತಿಯ ದಕ್ಷಿಣ ಕೊರಿಯಾದ ಕಿಂಗ್ ಪಿನ್ ಇದ್ದಂತೆ ಈತ ಬಂದ ಮೇಲೆ ಎಲ್ಲವೂ ಹಾಳಾಗೋಗಿದೆ ಅಂತ ಹೇಳಿ ಅವ್ಯಾಜ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಮತ್ತೆ ಮಂತ್ರಿ ಆದ ಮೇಲೆ ತುಮಕೂರು ಜಿಲ್ಲೆಯನ್ನ ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ಟ ಈ ಭಾಗದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಿಲ್ಲ ಮತ್ತೆ ಸಂಸದರಾಗಿರುವಂತ ನನಗೆ ಕೂಡ ಗೌರವ ಕೊಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಕೇಳಿದ್ರು ಮತ್ತೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ತುಮಕೂರು ಜಿಲ್ಲೆ ಮೇಲೆ ಯಡಿಯೂರಪ್ಪನವರ ಕಾಲದಿಂದಲೂ ಬಹಳಷ್ಟು ಕಂಡಿರುವಂತದ್ದು ಯಾಕಂತಂದ್ರೆ ಹಿಂದೆ ತುರುವೇಕೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ಗೆದ್ದಿತ್ತು ಅದಾದ ನಂತರ ಬಿಜೆಪಿ ಬಂತು ಈ ಒಂದು ಹಿನ್ನೆಲೆಯಲ್ಲಿ ತುರುವೇಕೆರೆಯ ಅಭಿವೃದ್ಧಿಗಾಗಿ ಯಡಿಯೂರಪ್ಪನವರು ಸಾವಿರಾರು ಕೋಟಿ ಹಣವನ್ನ ತುಮಕೂರು ಮೇಲೆ ಇನ್ವೆಸ್ಟ್ ಮಾಡಿದ್ರು ಅಂತ ಹೇಳ್ಬೋದು ಮತ್ತೆ ರಾಜೇಶ್ ಗೌಡ ಅವರು ಉಪಚುನಾವಣೆಯಲ್ಲಿ ಗೆಲುವಿಗೆ ಕೂಡ ಯಡಿಯೂರಪ್ಪನವರು ಬಹಳಷ್ಟು ಹಣವನ್ನ ಹಾಕಿದ್ರು ಅದಾದ್ಮೇಲೆ ಅಭಿವೃದ್ಧಿ ಕಾರ್ಯಕ್ಕೆ ಕೂಡ ಹಣವನ್ನ ಹಾಕಿದ್ರು ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬಿಜೆಪಿಗೆ ಅಧಿಕ ಸ್ಥಾನಗಳನ್ನ ಗೆಲ್ಲುವಂತದ್ದು ಅನಿವಾರ್ಯ ಆಗಿರುವಂತದ್ದು ಆದ್ರೆ ಎಲ್ಲೋ ಒಂದ್ ಕಡೆ ಮಾಧುಸ್ವಾಮಿ ಅವರು ಮತ್ತೆ ಜಿ ಎಸ್ ಬಸವರಾಜ್ ಅವರ ಇರುಸು ಮುರುಸಿನಿಂದಾಗಿ ಇಲ್ಲಿ ಬಹಳಷ್ಟು ಸೀಟ್ಗಳು ಗೆಲ್ಲೋದಿಲ್ಲ ಅಂತೇಳಿ ಅನುಮಾನ ಬಂದಿರೋದ್ರಿಂದಾಗಿ ಹೈಕಮಾಂಡ್ ಮತ್ತೆ ಇವ್ರಿಗೆ ಏನು ರಾಜ್ಯ ಸರ್ಕಾರಕ್ಕೆ ಮತ್ತೆ ಜಿ ಎಸ್ ಬಸವರಾಜ್ ಅವರು ನೇರವಾಗಿ ಹೇಳಿರುವಂತದ್ದು ಈ ಭಾಗದಲ್ಲಿ ಏನು ಮಾಧುಸ್ವಾಮಿಯನ್ನ ಬಿಟ್ರೆ ಉಸ್ತುವಾರಿ ಸಚಿವರಾಗಿ ಮುಂದುವರೆಸಿದ್ರೆ ಒಂದ್ ರೀತಿಯಾಗಿ ಸೀಟ್ಗಳು ಒಂದ್ ಸೀಟ್ ಕೂಡ ಗೆಲ್ಲುವಂತದ್ದು ಬಹಳಷ್ಟು ಕಷ್ಟವಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಏನು ಭೈರತಿ ಬಸವರಾಜು ಅವ್ರ ಜೊತೆ ಗುಸುಗುಸು ಪಿಸು ಪಿಸು ಮಾತಿನಲ್ಲಿ ಹೇಳಿರುವಂತದ್ದು ಆ ಒಂದು ವಿಡಿಯೋ ಸದ್ಯ ವೈರಲ್ ಆಗ್ತಾ ಇರುತ್ತದೆ ಯಾಕಂತಂದ್ರೆ ಜಿ ಎಸ್ ಬಸವರಾಜು ಅವರು ನೇರವಾಗಿ ಅವತ್ತು ಅವರ ಮಾಧುಸ್ವಾಮಿ ಅವರ ಹೆಸರು ಹೇಳದಲ್ಲಿ ನಮ್ಮ ಭಾಗದ ಮಂತ್ರಿ ಎಂದು ಅವ್ಯಾಜಿ ಶಬ್ದಗಳನ್ನು ಬಳಸಿ ಮತ್ತೆ ಇಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿದಂಥದ್ದು ಮತ್ತೆ ಇಲ್ಲಿ ಪ್ರಮುಖವಾಗಿ ಎಲ್ಲಾ ವಿಚಾರಕ್ಕೂ ಮಾಧುಸ್ವಾಮಿ ಅವರು ಕೈ ಹಾಕ್ತಾರೆ ಆದ್ರೆ ಯಾವ್ದನ್ನು ಕೂಡ ಸಂಪೂರ್ಣವಾಗಿಸೋದಿಲ್ಲ ಅಂತ ಹೇಳಿ ಜಿ ಎಸ್ ಬಸವರಾಜು ಅವರು ಹೇಳಿದಂಥದ್ದು ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಅವರ ಬಳಿ ಜಿ ಎಸ್ ಬಸವರಾಜು ಅವರ
ಆ ಕೈ ಮೇಲ್ಗೈ ಆಯ್ತಾ ಈ ಒಂದು ನಿಟ್ಟಿನಲ್ಲಿ ಮಾಧುಸ್ವಾಮಿ ಅವರಿಗೆ ಏನು ಜೆ ಸಿ ಮಾಧುಸ್ವಾಮಿ ಅವರಿಗೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ಸ್ಥಾನವನ್ನ ಕೈ ತಪ್ಪಿಸುವಲ್ಲಿ ಬಸವರಾಜ್ ಅವರ ಕೈ ಮೇಲ್ಗೈ ಆಯ್ತು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಅರಗ ಜ್ಞಾನೇಂದ್ರ ಅವ್ರನ್ನ ಸದ್ಯ ಗೃಹ ಸಚಿವರಾಗಿರುವಂತಹ ಅರಗ ಜ್ಞಾನೇಂದ್ರ ಅವರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ತಂದು ಕೂರಿಸುವಲ್ಲಿ ಜಿ ಎಸ್ ಬಸವರಾಜ್ ಅವರ ಕೈವಾಡ ಇರೋ ಅನ್ನೋ ಒಂದು ಮಾತು ಎಲ್ಲಾ ಕಡೆ ಮಾತಾಗ್ತಾ ಇರುವಂತದ್ದು ಫ್ರೆಂಡ್. ಥ್ಯಾಂಕ್ ಯು ಹೇಮಂತ್ ಎಲ್ಲ ಡೀಟೇಲ್ಸ್ಗೆ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.